ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ರಾಯಬಾಗ್ ಇವರ ಸಹಯೋಗದಲ್ಲಿ ಅಲಿಮಾರಿ ಹಾಗೂ ಅರೆ ಅಲಿಮಾರಿ ಜನಾಂಗದವರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿಂದುಳಿದ ವರ್ಗ ಹೆಳವಿ ಸಮಾಜದವರಿಗೆ ಸರ್ಕಾರದಿಂದ ಸಿಗುವ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. कार्यक्रम मुख्य उद्देश हिंदूदवरल अत्यंत हिंदूद वर्गवेड़ समाज आमले कोल समाज समाज अरीवे सरकार सौलभ्य पड़ी और समाज मुख्य वाहिनी बरुलते बदकु अरीव मूड कार्यक्रम मुख्य उद्देश्य मैडम साल निम्बल को अथवा इलाके बैंक तरह को इलाके ನೇರವಾಗಿ ಕೊಡಕಾಗಲ್ವಾ? ನೇರವಾಗಿ ಇಲ್ಲ, ಡಿಬಿಟಿ ಮುಖಾಂತರ ಇಲಾಖೆ ವತಿಯಿಂದ. ಇಲ್ಲ, ಈಗ ಬ್ಯಾಂಕ್ ನಲ್ಲಿ ಹೋದ್ರೆ ಆ ಕಾಗದ ಪತ್ರ ತಗೊಂಡ್ಬರಿ, ಈ ಕಾಗದ ಪತ್ರ ತಗೊಂಡ್ಬರಿ, ಅವ್ರ ಶಿಫಾರಸ್ ತಗೊಂಡ್ಬರಿ ಅಂತ ಹೇಳ್ತಾರೆ. ಅದಕ್ಕೆ ಏನಿಲ್ಲ, ಅವ್ರಿಗೆ ದಾಖಲಾತಿಗಳು ಮಾತ್ರ ಸರಿಯಾದ ದಾಖಲಾತಿ ಎಷ್ಟು ತನಕ ನೀವು ಸಾಲ ಕೊಡ್ತೀರಾ? ನಮ್ಮ ಇಲಾಖೆಯಿಂದ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯ. ಅದೇ ಯಾವ್ಯಾವ್ದಕ್ಕೆ ಸಾಲ ಕೊಡ್ತೀರಾ? ಇಲ್ಲ, ಈ ಪಶುಸಂಗೋಪನೆ ಆಗಲಿ ಯಾವುದಾದ್ರು ಕಾರ್ಯಕ್ಕೆ ಪಶುಸಂಗೋಪನೆ, ಆಮೇಲೆ ನಮ್ಮ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಸಾಲ ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಅವರಿಗೆ ಸಾಲ ನೀಡುತ್ತಿಲ್ಲ, ಅವರಿಗೆ ಪ್ರೋತ್ಸಾಹನವನ್ನ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸುರೇಶ್ ಮಾರುತಿ, ಎಪಿ ಬೋಳನವರ್, ಶಶಿಕಾಂತ್ ಹೊಸಮಣಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪದ್ಮಣ್ಣ ಮಿರ್ಜೆ, ಸದಸ್ಯರಾದ ದಿಲೀಪ್ ಗೊಂಡೋಸಿ, ದಶರಥ್ ಕುರ್ನೆ, ಮಹಾವೀರ್ ಚಂಡಿಕೆ, ಅಪ್ಪಾಸಾಬ್ ಮುಕಾಸಿ, ಸೈದಾ ಮುಸ್ತಾಕ್ ಸೈಯದ್, ಗ್ರಾಮದ ಮುಖಂಡರಾದ ಗಣಪತಿ ಭಜಂತ್ರಿ, ಚಿದಾನಂದ್ ಪಟ್ಟನ್ಕುಡಿ, ರಫೀಕ್ ತಾಂಬೂಳಿ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು.